ಇದೆ ಅಂತ ಹೇಳ್ತಾರೆ ಯಾಕೆಂದ್ರೆ ಎಲ್ಲರದ್ದು ಕೂಡ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅನ್ನೋ ಕಾರಣಕ್ಕೆ ನೋಡೋಣ ಯಾವ ರೀತಿಯಾಗಿ ಸೋಲಿಸುವಂತ ನಿಟ್ಟಿನಲ್ಲಿ ರಣತಂತ್ರವನ್ನು ಮಾಡಿ ಅದರಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಅಂತ ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಈ ರಸ್ತೆಯಲ್ಲಿ ಮೂರು ಶಾಲೆ ಒಂದು ಆಸ್ಪತ್ರೆ ರಸ್ತೆ ಹೆಸರಿಗಷ್ಟೇ ರಸ್ತೆ ಅಲ್ಲ 500 ಮೀಟರ್ ಮುಂದೆ ಹೋದ್ರೆ ಪ್ರಾಣವೇ ಕೈಗೆ ಬಂದುಬಿಡುತ್ತೆ ಬಿಬಿಎಂಪಿ ಬಿಡಬ್ಲ್ಯೂಎಸ್ಎಸ್ಪಿ ಮಾಡಿದ್ದೇನು 3 ವರ್ಷವಾದರೂ ರಸ್ತೆ ಭಾಗ್ಯವಿಲ್ಲ ಎಲ್ಲಿದೆ ರಸ್ತೆ ಬೆಂಗಳೂರು ಪಾಡು ಬೆಂಗಳೂರಿನ ಆಲ್ಮೋಸ್ಟ್ ಸಾಕಷ್ಟು ಏರಿಯಾಗಳ ಪರಿಸ್ಥಿತಿಗೆ ಒಂದು ಎಕ್ಸಾಂಪಲ್ ಅನ್ನುವ ರೀತಿಯಾದಂತ ಸ್ಟೋರಿ ಇದು ಬೆಂಗಳೂರಿನ ಈ ಏರಿಯಾದಲ್ಲಿ ಓಡಾಡಲಿಕ್ಕೆ ರಸ್ತೆನೇ ಇಲ್ಲ ಆಟೋದವರು ಕೂಡ ಈ ರಸ್ತೆಗೆ ಬರೋದಿಲ್ಲವಂತೆ ಅಂದ್ರೆ ಯಾರಾದರೂ ಬಾಡಿಗೆಗೆ ಬನ್ನಿ ಅಲ್ಲಿ ನಮ್ಮ ಮನೆ ಇದೆ ಅಂತ ಕರ್ಕೊಂಡು ಹೋಗೋದಾದ್ರೆ ಬರೋದೇ ಇಲ್ಲ ಆ ರೋಡ ಬ್ಯಾಡ್ವೇ ಬೇಡಪ್ಪ ಅಂತ ಹೇಳ್ತಾರಂತೆ ಹಂಗಿದೆ ಆ ಒಂದು ಏರಿಯಾ ಡಾಂಬರು ಕಾಣದೆ ಅದ್ವಾನವಾದಂತ ರಸ್ತೆ ಇದು ಡಾಂಬರ್ ಭಾಗ್ಯನೇ ಇಲ್ಲ ಪಾಟ್ರಿ ಟೌನ್ बलिया रोजर्स रस्ते अद्वान आगोगिदे सगाईपुरम वार्डगे सेरुवंत रोजर्स रस्ते डांबर भाग्यविल्लदे हैरान आगिदारे जनरु बेंगळूरिनल्लि इदीवा अथवा नावेल्लो काड कोंपेल्लि इदीवा अंत अन्कोबेकु अल्लि जन हंगिदे परिस्थिति इदु बेंगळूरिन सिटि ओळगडे इरुवंत एरिया मोदी बरो कडे मात्र रस्ते माड्तीरा नम्म एरिया कण्णि काणल्वे अंत जनरु प्रश्ने माड्तारे सहज आक्रोश इदु रोड अंत डेली सुतनी रोडली ये इन मा बंद रोडल गाड़ी हतक अस्ट तेगड्डी सरौंडिंग गली गली बट मेड मेन रोड ऐनो तोर्स मोदी बंद चेना रोड चेन हत निम्स वन हवर अदे कते अदे रख अदे बरबार अंत बंद रोड रेडी अल सत्र यार सत् कली तेगल बिद् यहाँ मन नो बिद्र मन अक्पा स्कूल वर्ष ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ವರ್ಷದಿಂದ ಹಿಂಗೆ ಇದೆ ಹಾಕಿತಾರೆ ಬಿಡ್ತಾರೆ ಹೋಗ್ತಾರೆ ನೋಡ್ತಾರೆ ಬಂದು ಹೋಗ್ಬಿಡ್ತಾರೆ ಅಲ್ಲಿ ಪಕ್ಕದಲ್ಲಿ ಪಾಟ್ರಿ ಟೌನ್ ಡಾಂಬರ್ ಅಲ್ಲಿ ಹಾಕಿದಾರಲ್ಲ ಅಲ್ಲಿ ಎಲ್ಲ ಹಾಕಿದಾರ ಸರ್ ಈ ರೋಡ್ ಹಾಕಿಲ್ಲ 8 ವರ್ಷದಿಂದ ಇದೇ ರೋಡ್ ಅಲ್ಲಿ ಇದೀರಿ ಇದೇ ರೋಡ್ ಒಳಗೆ ಇದೀರಿ ಮೂರು ವರ್ಷದಿಂದ ರೋಡ್ ಇಲ್ಲ ಇಲ್ಲ ರೋಡ್ ಇಲ್ಲ ಎಲ್ಲ ತುಂಬಾ ದಿಸಲಿಂದ ಐತೆ ತುಂಬಾ ಕಷ್ಟ ಆಗಿದೆ ಬರಕ್ಕೆ ಹೋಗಕ್ಕೆ ಗಾಡಿ ಎಲ್ಲ ಇದಾಗ್ತದೆ ತುಂಬಾ ತೊಂದರೆ ಆಗಿದೆ ಎಷ್ಟು ಜನ ಆಕ್ಸಿಡೆಂಟ್ ಇದನ್ನು ಬಿದ್ದಿದ್ದಾರೆ ರೋಡ್ ಸರಿಯಾಗಿಲ್ಲ ಅಂತ ಈ ರಸ್ತೆ ಇದು ಇದು ಮಾಡಿ ಈ ತರ ಮಾಡಿ ಒಂದು 2 ವರ್ಷ 3 ವರ್ಷ ಆಗ್ತದೆ ಪೈಪ್ ಅಲ್ಲ ಹಾಕಿದ್ದಾರೆ ಏನೋ ಕೆಲಸ ಆಯ್ತು ಮುಗಿತು ಅದು ಆಮೇಲೆ ಏನು ಮಾಡಲಿಲ್ಲ ಎಷ್ಟು ಸಾರಿ ಕಂಪ್ಲೇಂಟ್ ಮಾಡಿದ್ದಾರೆ ಅವರು ಡಾಕ್ಟರ್ ಇದ್ದಾರೆ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಅಲ್ಲಿ ಒಂದು ಸ್ಕೂಲ್ ಇದೆ 2-3 ಸ್ಕೂಲ್ ಇದೆ ಇಲ್ಲಿ ಚಿಕ್ಕ ಚಿಕ್ಕ ಹುಡುಗ ಬರ್ತಾರೆ ನಡೆಯಕ್ಕೆ ಆಗಲ್ಲ ಡ್ರೈವಿಂಗ್ ಗೆ ಆಗಲ್ಲ ಎಷ್ಟು ಕಷ್ಟ ಇದೆ ಎಷ್ಟು ಸಾರಿ ಕಂಪ್ಲೇಂಟ್ ಮಾಡಿದ್ದಾರೆ ಅವರು ತಿರುಗಾ ಬರಕ್ಕೆ ಆಗಲ್ಲ ಯಾರು ಬಂದಿಲ್ಲ ಹೇಳ್ತಾರೆ ಮಾಡ್ತೀನಿ ಅಂತ ಅಷ್ಟೇ ಈ ಕಡೆಕ್ಕೆ ಬರಗಲ್ಲ ಯಾರು ಆಟೋ ಬರಲ್ಲ ನೋಡಿದ್ರಲ್ಲ ಯಾವ ರೀತಿಯಾಗಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯರು ಅಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನೋಡ್ಕೊಂಡು ಬರೋಣ ಬೆಂಗಳೂರಿನ ಈ ರಸ್ತೆಗೆ ಹೆಸರಿದೆ ಆದರೆ ಇಲ್ಲಿ ರಸ್ತೆ ಅನ್ನೋದು ಮಾಯವಾಗಿದೆ ಬಿಬಿಎಂಪಿ ಜನರಿಗೆ ಬೇಕಾಗಿರುವಂತ ಮೂಲ ಸೌಕರ್ಯಗಳಲ್ಲೊಂದಾಗಿರುವಂತ ರಸ್ತೆಗಳನ್ನ ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡ್ಕೊಡಬೇಕು ಆದರೆ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯ ಅಸಡ್ಡೆಯಿಂದ ಈ ಭಾಗದ ಜನರಿಗೆ ಈ ಏರಿಯಾದಲ್ಲಿ ಇರುವಂತ ಜನರಿಗೆ ಕಳೆದ 3 ವರ್ಷಗಳಿಂದ ರಸ್ತೆ ಅನ್ನೋದು ಕೇವಲ ಕನಸಾಗಿ ಉಳಿದಿರುವಂತದ್ದು ಸದ್ಯಕ್ಕೆ ನಾನು ಅದೇ ಜಾಗದಲ್ಲಿ ನಿಂತಿದ್ದೀನಿ ನಗರದ ಪಾಟ್ರಿ ಟೌನ್ ಬಳಿ ಇರುವಂತ ರೋಜರ್ ರಸ್ತೆ ಇದು ಈ ರಸ್ತೆಯ ಅದ್ವಾನ ಪರಿಸ್ಥಿತಿಯನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೀವೇನ್ ರಸ್ತೆ ನೋಡ್ತಾ ಇದ್ದೀರಿ ಕಳೆದ 3 ವರ್ಷಗಳಿಂದ ಈ ರಸ್ತೆ ಡಾಂಬರನ್ನ ನೋಡಿರಲಿಲ್ಲ ಡಾಂಬರೀಕರಣ ಮಾಡದಿರುವಂತ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಅದ್ವಾನ ಪರಿಸ್ಥಿತಿಗೆ ಈ ರಸ್ತೆ ತಲುಪಿರುವಂತದ್ದು ಪಾಟ್ರಿ ಟೌನ್ ಬಳಿ ಇರುವಂತ ರೋಜರ್ಸ್ ರಸ್ತೆ ಇದು ಈ ರಸ್ತೆಗೆ ಕಳೆದ 3 ವರ್ಷಗಳಿಂದ ಡಾಂಬರೀಕರಣ ಮಾಡಿಲ್ಲ ಬಿಡಬ್ಲ್ಯೂಎಸ್ಎಸ್ಬಿ ಅವರು ಇಲ್ಲಿ ಕಾಮಗಾರಿ ಮಾಡುತ್ತಾರೆ ಬಿಬಿಎಂಪಿ ಅವರು ಕಾಮಗಾರಿ ಮಾಡುತ್ತಾರೆ ಬೆಸ್ಕಾಂ ಅವರು ಬಂದು ಕಾಮಗಾರಿ ಮಾಡುತ್ತಾರೆ ಬೇಕಾದಾಗ ಹಾಗಿದು ಅವರಿಗೆ ಬೇಕಾದಾಗ ಮುಚ್ಚಿ ಹೋಗ್ತಾರೆ ಆದರೆ ಇಲ್ಲಿ ಓಡಾಡುವಂತ ಜನರು ಅದರಲ್ಲೂ ಮುಖ್ಯವಾಗಿ ಬೈಕ್ ಸವಾರರು ಪ್ರಾಣವನ್ನ ತನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕಾಗಿರುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂತದ್ದು ಇದರಲ್ಲಿ ಇರುವ ಮುಖ್ಯ ವಿಚಾರ ಏನು ಅಂತಂದ್ರೆ ಇಲ್ಲೇ ಪಕ್ಕದಲ್ಲಿ ಖಾಸಗಿ ಶಾಲೆಗಳಿದ್ದಾವೆ 2 ಖಾಸಗಿ ಶಾಲೆಗಳಿದ್ದಾವೆ ಪಕ್ಕದಲ್ಲೇ ಒಂದು 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 ಸಣ್ಣ ಹಾಸ್ಪಿಟಲ್ ಕೂಡ ಇದೆ ಜೊತೆಗೆ ಇಲ್ಲಿ ಒಂದು ಕಲ್ಯಾಣ ಮಂಟಪ ಇದೆ ಹೀಗೆ ಸಾವಿರಾರು ಜನರು ಸಾವಿರಾರು ವಾಹನಗಳು ಪ್ರತಿನಿತ್ಯ ಈ ಮಾರ್ಗದಲ್ಲಿ ಓಡಾಡುತ್ತೆ ಹೀಗಿದ್ರೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ತಮ್ಮ ನಿರ್ಲಕ್ಷ್ಯವನ್ನ
ಮುಂದುವರಿಸಿರುವಂತದ್ದು. ಜೊತೆಗೆ ಕಳೆದ ಮೂರು ವರ್ಷಗಳಿಂದನೂ ಕೂಡ ಯಾವುದೇ ರೀತಿಯಾಗಿ ಇದನ್ನ ಕಾಮಗಾರಿ ನಿರ್ವಹಣೆಯನ್ನ ಮಾಡದೆ ಈ ರೀತಿಯಾಗಿ ಏನು ಅಧ್ವಾನ ಪರಿಸ್ಥಿತಿಗೆ ಬಿಬಿಎಂಪಿ ಅಧಿಕಾರಿಗಳೇ ತಳ್ಳಿರುವಂತದ್ದು ನಾವಿಲ್ಲಿ ನೋಡಬಹುದು. ಯಾವ ರೀತಿಯಾಗಿರುವಂತಹ ಪರಿಸ್ಥಿತಿ ಈ ಒಂದು ರಸ್ತೆಗೆ ಬಂದಿದೆ ಅಂತ, ನಿಜಕ್ಕೂ ಇಲ್ಲೇನಾದ್ರೂ ಅಪ್ಪಿತಪ್ಪಿ ಬೈಕ್ ಸ್ಕಿಡ್ಗಳಾದ್ರೆ ಪ್ರಾಣಾಪಾಯಗಳು ಕೂಡ ಆಗುವಂತದ್ದು. ಈ ರಸ್ತೆಗೆ ಕಲ್ಲು ಏನು ಪಕ್ಕದಲ್ಲಿ ಬಿದ್ದಿರುವಂತಹ ಕಲ್ಲುಗಳಿಗೆ ತಲೆ ಬಡಿದುಕೊಳ್ಳುವಂತಹ ಪ್ರಮೇಯ ಕೂಡ ಉಂಟಾಗಬಹುದು. ಇಲ್ಲಿನ ನಿವಾಸಿಗಳನ್ನ ಮಾತಾಡಿದಂತ ಸಂದರ್ಭದಲ್ಲಿ ಸರ್ ಇಲ್ಲಿ ಪ್ರತಿದಿನ ಆಕ್ಸಿಡೆಂಟ್ ಗಳಾಗುತ್ತೆ, ನಾವು ಸಾಕಷ್ಟು ಬಾರಿ ಇದ್ರ ಬಗ್ಗೆ ಬಿಬಿಎಂಪಿ ಅಧಿಕಾರಿಗಳು ಕೂಡ ಹೇಳಿದ್ವಿ, ಆದ್ರೆ ಯಾರು ಕೂಡ ಬಂದು ಇದನ್ನ ಮುಚ್ಚತಾ ಇಲ್ಲ ಅನ್ನುವ, ಇದನ್ನ ಸರಿ ಮಾಡಿಕೊಡ್ತಾ ಇಲ್ಲ ಅನ್ನುವಂತ ಒಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಟ್ಟಾರೆ ಬೆಂಗಳೂರಿನಲ್ಲಿ ಇರುವಂತಹ ರಸ್ತೆಗಳ ಅಧ್ವಾನ ಪರಿಸ್ಥಿತಿ ಏನಿದೆ ಇದನ್ನ ಮುಂದುವರೆದಿರುವಂತದ್ದು. ಆದ್ರೆ ಅದ್ ಯಾವಾಗ ಪ್ರಧಾನಿ ಮೋದಿ ಬೆಂಗಳೂರಿಗೆ ಬರ್ತಾರೋ ಆ ಸಂದರ್ಭದಲ್ಲಿ ಮಾತ್ರ ಬಿಬಿಎಂಪಿ ಅಧಿಕಾರಿಗಳು ಕೋಟಿ ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ರಸ್ತೆಯನ್ನ ರಿನೋವೇಟ್ ಮಾಡ್ತಾರೆ. ಆದ್ರೆ ಹೀಗೆ ಜನಸಾಮಾನ್ಯರು ಓಡಾಡುವಂತ ಈ ರಸ್ತೆಯನ್ನ ಹೀಗೆ ಹಾಳು ಬೀಳೋದಕ್ಕೆ ಬಿಬಿಎಂಪಿ ಅಧಿಕಾರಿಗಳು ಅನುವು ಮಾಡಿಕೊಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸಲು ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ಆಶಿಕ್ ನೋಡ್ತಾ ಇದ್ವಿ ಆ ಏರಿಯಾದ ಪರಿಸ್ಥಿತಿ ಇದೆಯಲ್ಲ, ಸಾಕಷ್ಟು ಬೆಂಗಳೂರಿನಲ್ಲಿ ಏರಿಯಾಗಳ ಪರಿಸ್ಥಿತಿನೂ ಹಿಂಗೆ ಇದೆ, ಇದೊಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದಾರೆ ಅಂತ, MLA ಏನಕ್ಕೆ ವೋಟ್ ಹಾಕ್ಬೇಕಂತ ಇವ್ರುಗಳಿಗೆ, ಒಂದು ರೋಡ್ ಅನ್ನ ಮಾಡಿಸ್ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಮತ್ತೊಂದ್ ಕಡೆ ಪಾಪ ಅಲ್ಲಿ ಜನ ಕೇಳ್ಕೊಳ್ತಾರೆ ಮೋದಿ ಇಲ್ಲೂ ಒಂದು ರೌಂಡ್ ಹೊಡಿಲಿ ಅಂತ, ಅಟ್ಲೀಸ್ಟ್ ಅವಾಗಾದ್ರೂ ರೋಡ್ ಆಗುತ್ತೇನೋ ಅಂತ. ನಮ್ಮ ಹಳ್ಳಿಗಳ ಕಡೆನೆ ಎಷ್ಟೋ ಪರವಾಗಿಲ್ಲ, ರೋಡ್ಗಳು ನೋಡಿದ್ರೆ ಸಿಮೆಂಟ್ ರೋಡ್ಗಳಾಗಿದೆ, ಏನ್ ದರ್ದ್ ಬಂದಿದೆಯಪ್ಪ ಇವ್ರುಗಳಿಗೆಲ್ಲ. ಹೌದು ಪೃಥ್ವಿ, ಖಂಡಿತ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಇದನ್ನ ಸರಿಯಾಗಿ ನಿರ್ವಹಣೆ ಮಾಡಿ ಜನರಿಗೆ ಮೂಲಭೂತವಾಗಿ ಕೊಡಬೇಕಾಗಿರುವಂತ ಏನು ಸೌಕರ್ಯಗಳ ಪೈಕಿ ರಸ್ತೆ ಬಹಳ ಮುಖ್ಯವಾಗಿರುವಂತದ್ದು. ಅದನ್ನು ಕೂಡ ಕೊಡದೆ ಬಿಬಿಎಂಪಿ ಅಧಿಕಾರಿಗಳು ತಮ್ಮ ನಿರ್ಲಕ್ಷ್ಯ ತಮ್ಮ ಅಸಡ್ಡೆಯನ್ನ ಮುಂದುವರಿಸಿರುವಂತದ್ದು. ಸದ್ಯಕ್ಕೆ ನಾನು ಅದೇ ಜಾಗದಲ್ಲಿ ನಿಂತಿದ್ದೀನಿ, ಎಲ್ಲಿ ಪಾಟ್ರಿ ಟೌನ್ ರೋಜರ್ಸ್ ರಸ್ತೆ ಇದೆ ಅದರ ಆ ರಸ್ತೆಯಲ್ಲಿ ನಿಂತಿದ್ದೀನಿ. ಇಲ್ಲಿ ರಸ್ತೆ ಯಾವ ರೀತಿಯಾಗಿ ಅಧ್ವಾನ ಸ್ಥಿತಿಗೆ ಬಿದ್ದಿದೆ ಅನ್ನುವಂಥದ್ದನ್ನ ಈಗ ಎಲ್ಲರೂ ನೀವೆಲ್ಲರೂ ಕೂಡ ಈಗ ನೋಡಿ ಇದ್ರ ಬಗ್ಗೆ ಇಲ್ಲಿ ಮಾತಾಡೋದು ಹೆಚ್ಚಿನದಾಗಿ ಮಾತಾಡೋದಕ್ಕೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೂರು ವರ್ಷಗಳಿಂದ ಈ ರಸ್ತೆ ಡಾಂಬರೀಕರಣ ನೋಡಿಲ್ಲ, ಈ ರಸ್ತೆಗೆ ಒಂದು ಹೆಸರಿದೆ ಅದ್ರಲ್ಲಿ ಓಡಾಡಕ್ಕೆ ರಸ್ತೆ ಇಲ್ಲ ಅನ್ನುವಂಥದ್ದಾಗಿದೆ. ಹೌದು ಸರ್, ಇದು ಮೂರು ವರ್ಷ ಅಲ್ಲ, ಮೂರುವರೆ ವರ್ಷದಿಂದ ಆಗಿರ್ಬೋದು ಮೋಸ್ಟ್ಲಿ. ಇದಕ್ಕೆ ಪೈಪ್ ಲೈನ್ ಹಾಕಿದ್ರು, ಪೈಪ್ ಲೈನ್ ಹಾಕಿದಾಗ ಅಗದು ಬಿಟ್ಟವರು, ಮತ್ತೆ ಈ ಕಡೆ ಯಾರು ಅಧಿಕಾರಿಗಳೇ ಬಂದಿಲ್ಲ. ಪೈಪ್ ಲೈನ್ ಹಾಕಿದಾಗ ವಾಟರ್ ಲೈನ್ ಎಲ್ಲ ಒಡೆದಾಕಿದ್ರು, ಅದಕ್ಕೋಗಿ ನಾವು ಕಂಪ್ಲೇಂಟ್ ಮಾಡಿದ್ವಿ ಬಿಬಿಎಂಪಿಯಲ್ಲಿ. ಆ ಟೈಮಲ್ಲಿ ಬಂದು ಪೈಪ್ ಲೈನ್ ಅವರು ರೆಡಿ ಮಾಡಿ ಹೋಗ್ಬಿಟ್ರು, ಮತ್ತೆ ಇದಕ್ಕೆ ತಾರು ಹಾಕಿಲ್ಲ. ಇಲ್ಲೊಂದು ಮೂರು ಸ್ಕೂಲ್ಗಳಿದೆ, ಹಾಸ್ಪಿಟಲ್ ಇದೆ, ಸಾವಿರಾರು ಗಾಡಿಗಳು. ಸ್ಥಳೀಯ ಪ್ರತಿನಿಧಿಗಳಿಗೆ ಬಿಬಿಎಂಪಿ ಅವರಿಗೆ ಏನಾದರೂ, ನಿಮ್ಮ ಲೋಕಲ್ಸ್? ನಾವು ಲೋಕಲ್ಸ್ ಅಂದ್ರೆ ಈ ವಿಚಾರವಾಗಿ ನಾವು ಬಿಬಿಎಂಪಿಯಲ್ಲಿ ಮಾತಾಡಿಲ್ಲ, ಆದರೆ ಪೈಪ್ಗಳು ಲೈನ್ಗಳು ಹೊಡೆದಾಕಿದ್ರು. ಅದ್ರ ವಿಚಾರವಾಗಿ ಮತ್ತೆ ಕೆಲಸನೂ ತುಂಬ ಡಿಲೇ ಮಾಡ್ತಾ ಇದ್ರು. ಅದ್ರ ವಿಚಾರವಾಗಿನೂ ಬಿಬಿಎಂಪಿಯಲ್ಲಿ ಅವಾಗ AW ಹೋಗಿ ಮಾತಾಡಿದ್ವಿ, ತುಂಬ ಡಿಲೇ ಆಗ್ತಾ ಇದೆ. ದಿನನಿತ್ಯ ನಾವು ಓಡಾಡೋ ಸ್ಥಳ ಇದು, ಓಡಾಡೋಕೆ ತುಂಬ ಕಷ್ಟ ಇದೆ. ಸ್ವಲ್ಪ ಸಮಯದಲ್ಲಿ ಬಿದ್ದೋಗ್ತಾ ಇದೀವಿ, ಗಾಡಿಗಳು ಬಿದ್ದೋಗ್ತಾ ಇದೆ, ಜನಗಳು ಗಾಯ ಆಗ್ತಾ ಇದೆ. ಓಕೆ ಪೃಥ್ವಿ, ಇದಿಷ್ಟು ಇಲ್ಲಿನ ಸ್ಥಳೀಯರ ಮಾತು. ಅಂದ್ರೆ ಮುಖ್ಯವಾಗಿ ಇಲ್ಲಿ ಅಕ್ಕಪಕ್ಕದಲ್ಲೇ ಎರಡು ಮೂರು ಶಾಲೆಗಳಿದ್ದಾವೆ, ಆ ಶಾಲೆಗಳಿಗೆ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ, ಅವರ ಪೋಷಕರು ಬರ್ತಾರೆ, ಅವ್ರಿಗೆಲ್ರಿಗೂ ಕೂಡ ಓಡಾಡೋದಕ್ಕೆ ಈ ರಸ್ತೆಯಲ್ಲಿ ಬಹಳ ಕಷ್ಟ. ಆದಷ್ಟು ಬೇಗ ಇಲ್ಲಿನ ಈ ಒಂದು ರಸ್ತೆ ಏನಿದೆ ಇದನ್ನ ಸರಿ ಮಾಡಿಕೊಡ್ಬೇಕು ಅನ್ನುವಂತ ಒಂದು ಅಳಲನ್ನ ಈ ಸ್ಥಳೀಯರು ತೊಡ್ಕೊಳ್ತಾ ಇರುವಂತದ್ದು. ಪೃಥ್ವಿ, ಬೆಂಗಳೂರಿನ ಮಾನ ಮರ್ಯಾದೆ ಹರಾಜ